ಹೆಲೋ ಸ್ನೇಹಿತರೇ, ಇನ್ಸಲ್ಟ್ ಅಂದರೆ ಅವಮಾನ, ಇದನ್ನು ಯಾರೇ ಆಗಲಿ ಯಾವುದೋ ಒಂದು ಗಳಿಗೆಯಲ್ಲಿ ಅನುಭವಿಸಿರ್ತಾರೆ ಮತ್ತು ಫೀಲ್ ಮಾಡಿರ್ತಾರೆ. ಸೊ ಅಂತಹ ಸಿಚುವೇಶನಲ್ಲಿ ನಮಗಾದಂತಹ ಇನ್ಸಲ್ಟ್ಗೆ ಹೇಗೆ ನಾವು ಬೆಸ್ಟ್ ರಿಪ್ಲೈ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇನ್ಸಲ್ಟ್ ಅಂತ ಬಂದಾಗ ನಾವೆಲ್ಲರೂ ಒಂದು ಮಾತನ್ನು ರಿಯಲೈಸ್ ಮಾಡಿಕೊಳ್ಳೇಬೇಕು, ಈ ಅವಮಾನಗಳು ಎಕ್ಸ್ಟರ್ನಲ್ ಆಗಿರ್ತವೆ ಅಂತ. ಇನ್ಸಲ್ಟ್ ಅಂದರೆ ಇನ್ನೇನಿಲ್ಲ, ಅದು ಕೇವಲ ಒಂದಿಷ್ಟು ಯೂಸ್ಲೆಸ್ ವರ್ಡ್ಸ್ ಅಷ್ಟೇ. ಆ್ಯಂಡ್ ಅವು ಇನ್ನೊಬ್ಬರ ಬಾಯಿಂದ ಬರುವಂಥವುಗಳು ಮತ್ತು ಅವುಗಳನ್ನು ನೀವು ಚೇಂಜ್ ಮಾಡೋದಕ್ಕಾಗಲ್ಲ, ಕಂಟ್ರೋಲು ಮಾಡೋಕ್ಕಾಗಲ್ಲ. ಹಾಗಂತ ಅವ್ರ ಮಾತುಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಕೂತ್ರಿ ಅಂದರೆ ಲೈಫಲ್ಲಿ ಯಾವತ್ತಿಗೂ ಉದ್ಧಾರ ಆಗಲ್ಲ, ತಿಳ್ಕೊಂಬಿಡಿ. ಸೊ ನೋಡಿ ಬಾಸ್, ಇನ್ಸಲ್ಟನ್ನು ನೀವು ಕೇವಲ ಶಬ್ದಗಳನ್ನಾಗಿ ವರ್ಡ್ಸ್ಗಳನ್ನಾಗಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದರೆ ಅದನ್ನು ನೀವು ರ್ಯಾಷ್ನಲ್ಲಿ ನೋಡೋದಕ್ಕೆ ಶುರು ಮಾಡ್ತೀರಾ ಅಂತ ಅರ್ಥ. ಅವ್ರು ಹೇಳಿದ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನು ಯೋಚಿಸೋದಕ್ಕೆ ಶುರು ಮಾಡ್ತೀರಾ. ಯಾರೋ ನಿಮಗೆ ಏನೋ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವರು ಹೇಳ್ತಿರೋದು ನಿಜಾನಾ ಅನ್ನೋ ಥಿಂಕಿಂಗ್ ನಿಮಗೆ ಬರುತ್ತೆ. ಒಂದು ವೇಳೆ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದರೆ ನೀವು ಇಂಪ್ರೂವ್ ಆಗ್ತೀರಾ ಅನ್ನೋದನ್ನು ಅವರಿಗೆ ತೋರಿಸ್ಕೊಡ್ಬೇಕಾಗತ್ತೆ. ಈ ರೀತಿಯ ಒಂದು ಕ್ಯಾರೆಕ್ಟರು ನಿಮ್ಮ ಗ್ರೋತ್ ಮೈಂಡ್ಸೆಟ್ಟನ್ನು ತೋರಿಸಿಕೊಡುತ್ತೆ. ಕೆಲವು ಬಾರಿ ಹೆಂಗಾಗಿರುತ್ತೆ ಅಂದರೆ ನಾವೆಷ್ಟು ರಾಂಗ್ ಆಗಿಬಿಡ್ತೀವಿ ಅಂತಂದರೆ ಇನ್ಸಲ್ಟ್ ಮಾಡ್ತಿರೋನು ನನ್ನ ಬಗ್ಗೆ ನಿಜ ಹೇಳ್ತಿದ್ದಾನ ಅನ್ನೋದನ್ನು ಕೂಡ ಮರೆತು ಬಿಡ್ತೀವಿ. ಅಫ್ಕೋರ್ಸ್ ಅವ್ರು ನಿಮಗೆ ಬೈತಾ ಇರ್ಬೋದು ಅಥವಾ ಕಿಂಡಲ್ ಮಾಡ್ತಾ ಇರ್ಬೋದು, ಇನ್ಸಲ್ಟ್ ಮಾಡ್ತಾ ಇರ್ಬೋದು, ಆದರೆ ಅವರು ಹೇಳುವಂತಹ ಮಾತುಗಳಲ್ಲಿ ಒಂದು ಸ್ವಲ್ಪ ಸತ್ಯ ಇದ್ದರೂ ಕೂಡ ಆ ಮಾತುಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕಾಗತ್ತೆ ರೀ. ಅಥವಾ ಇನ್ ಕೇಸ್ ಅವರು ಹೇಳುವಂಥದ್ರಲ್ಲಿ ಏನು ಸೆನ್ಸೇ ಇಲ್ಲ ಗುರು ಅನ್ನೋದಾದರೆ ಸುಮ್ಮನೆ ಅವ್ರ ಬಿಲ್ಡಪ್ಗೋಸ್ಕರ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಂತಹ ಟೈಮಲ್ಲಿ ಬಾಯಿ ಮುಚ್ಕೊಂಡಿರೋದು ಉತ್ತಮ ರೀ. ಬಿಕಾಸ್ ಅವರು ನಿಮಗೆ ಅವಮಾನ ಮಾಡುವಾಗ ಅವರ ಗೋಲ್ ಏನಿರುತ್ತೆ ಅಂದರೆ ಅವರು ಆಡಿದಂತಹ ಮಾತಿನಿಂದ ನಿಮಗೆ ಕೋಪ ಬರಬೇಕು ಅಥವಾ ಆ ಕೋಪದಿಂದ ಜಗಳ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ ಅಷ್ಟೇ. ಅವರು ನಿಮ್ಮನ್ನು ಬೈತಿದ್ದಾರೆ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಾಡಿ ಬಗ್ಗೆ ಕಿಂಡಲ್ ಮಾಡ್ತಾ ಇದ್ದಾರೆ ಅಥವಾ ಇನ್ಯಾವುದೋ ನಿಮಗೆ ರಿಲೇಟೆಡ್ ಆಗಿರೋದ್ರ ಬಗ್ಗೆ ಕೊಂಕು ಮಾತನಾಡ್ತಾ ಇದ್ದಾರೆ, ಚುಚ್ಚಿ ಮಾತನಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಯಾವುದು ಸತ್ಯನೇ ಅಲ್ಲ ಅಂತ ಅಂದರೆ ಡೋಂಟ್ ವರಿ ಬಾಸ್, ತಲೆ ಕೆಡಿಸ್ಕೊಳ್ಬೇಡಿ. ಯಾರೋ ಬಂದು ನಿಮಗೆ ಎಲ್ಲೋ ನಿನ್ನ ಮೂಗು ಚೆನ್ನಾಗಿಲ್ಲ ಕಣೋ ಅಂತ ಅಂದರೆ ಅವಾಗ ಏನು ಗುರು ಮಾಡೋಕ್ಕಾಗತ್ತೆ, ಅವನಂದ ಅಂತ ನಮ್ಮ ಮೂಕಿತ್ತಿಡೋಕ್ಕಾಗತ್ತಾ? ಇಲ್ಲ, ಅದಾಗಲ್ಲ. ಆ್ಯಂಡ್ ಅವನ ಒಪಿನಿಯನ್ ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಸೈಲೆಂಟಾಗಿ ಇದ್ಬಿಡೋದೇ ಒಳ್ಳೆಯದು, ಆಗ ಅವನು ಕೂಡ ಸೈಲೆಂಟಾಗಿ ಜಾಗ ಖಾಲಿ ಮಾಡ್ತಾನೆ. ನೀವು ಮಾಡುವಂತಹ ಇಗ್ನೋರ್ ಇದೆಯಲ್ಲ, ಅವರಿಗೆ ದೊಡ್ಡ ಇನ್ಸಲ್ಟ್ ಆಗಿ ಪರಿಣಾಮ ಬೀರುತ್ತೆ ರೀ. ಸಪೋಸ್ ನೀವು ಅಂತಹ ಸಿಚುವೇಶನಲ್ಲಿ ಕೋಪ ಮಾಡ್ಕೊಂಡ್ಬಿಟ್ರೆ ಅವ್ರಿಗೂ ಕೂಡ ಅದೇ ಬೇಕಿರುತ್ತೆ, ಅವನಿಗೆ ಇನ್ನೂ ಮಜಾ ಬರುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ಇನ್ನೊಬ್ಬರ ಮಾತುಗಳಿಂದ ಇನ್ಸಲ್ಟ್ ಫೀಲ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಫೀಲ್ ಮಾಡ್ತಿಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ, ಇದರಿಂದ ನೀವು ಒಬ್ಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅನ್ನಿಸ್ಕೊಳ್ತೀರಾ, ನೆನಪಿಡಿ. ಸೊ ಡೋಂಟ್ ವರಿ, ಅವ್ರು ಹೇಳೋದ್ರಲ್ಲಿ ರಿಯಾಲಿಟಿನೇ ಇಲ್ಲ ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಇಗ್ನೋರ್ ಮಾಡಿ ಮುಂದೆ ಸಾಕ್ತಾ ಇರಿ ಅಂತ ಹೇಳ್ತಾ ಈ ಒಂದಿಷ್ಟು ಮಾತುಗಳು ನಿಮಗೆ ಹೊಸದೊಂದನ್ನು ಕಲಿಸಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.